ಹಾಯ್, ಹೇಗಿದ್ರೆ ಎಲ್ರು? ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿ ಒಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಏನ್ ಹೆಸರು ಇಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಡಿಫ್ರೆಂಟ್ ಚಿತ್ರಾನ್ನ ಅಂತ ನಾನು ಕರೀತಾ ಇದ್ದೀನಿ, ನಿಮ್ಗೆ ಹೇಗ್ ಬೇಕು ಹಾಗೆ ಕರಿಬಹುದು. ತುಂಬಾ ಈಸಿ ಆಗಿದೆ, ಬನ್ನಿ ನೀವು ನಾನು ಹೇಗ್ ಮಾಡ್ತೀನಿ ಅಂತ ನೋಡಿ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು, ಚೆನ್ನಾಗಿ ಅನ್ಸಿದೆ. ಬನ್ನಿ, ನಾನು ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾನು 2 ದೊಡ್ಡ ಚಮಚ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ನಾವು ಕರಿಬೇವು ಹಾಕಬೇಕು. ನೆಕ್ಸ್ಟ್ ನಾನು ಆನಿಯನ್ ಹಾಕ್ತಾ ಇದ್ದೀನಿ. ಚಿಕ್ಕ ಚಿಕ್ಕದ 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಲು ಚಮಚ ಆಗುವಷ್ಟು ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ರುಚಿ ಎಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೋಬೋದು. ಚೆನ್ನಾಗಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾನೀಗ ರೈಸ್ ಹಾಕ್ತಾ ಇದ್ದೀನಿ. ನೋಡಿ, ರೈಸ್ ಮಾಡಿಟ್ಕೊಂಡಿದ್ದೆ, ಹಾಕ್ತಾ ಇದ್ದೀನಿ. 2 ಕಪ್ಪಷ್ಟು ರೈಸ್ ಮಾಡಿಟ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಎವರೆಸ್ಟ್ ಪಾವ್ ಬಾಜಿ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ತಾ ಇರೋದಕ್ಕೆ ನಾನು ಡಿಫ್ರೆಂಟ್ ಚಿತ್ರಾನ್ನ ಅಂದಿದ್ದು. ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟ್ ಚಿತ್ರಾನ್ನ, ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಇದನ್ನು ನಾನು 2 ಚಮಚದಷ್ಟು ಹಾಕ್ತಾ ಇದ್ದೀನಿ. ಚಿಕ್ಕ 2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ನೋಡಿ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೋದು. ತುಂಬ ಖಾರ ಆಗುತ್ತೆ ಜಾಸ್ತಿ ಆಗಿದ್ರೆ, ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದೆ, ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ 1 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. Thank you.
ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ನೋಡಿ ಈ ಥರ ಇದೆ, ತುಂಬ ಈಸಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಮತ್ತೆ ಸಿಗೋಣ, ಥ್ಯಾಂಕ್ ಯು.